नमस्कार स्नेहितरे, नान इवत्तिन वीडियोदल्लि नानु निमगे हेळ्कोड्ता इरोदु सो इष्टो मनेगळल्लि बिसिलु इद्दरू सह सोलार अल्लि सफिशियंट बिसिनीरु बर्ता इरोदिल्ल एनक्के बिसिनीरु बरोदिल्ल अन्नोदु इवत्तिन वीडियोदल्लि नावु तिळ्कोळ्ळोण अदक्किंत मुंचे यारेल्ल नम्म चानल्न सब्स्क्रैब् माडिल्लवो दयविट्टु चानल्न सब्स्क्रैब् माडि शेर् माडि लैक् माडि मत्ते एनेनु इद्दिद्रु कमेंट् माडि बन्नि स्नेहितरे इवाग नावु तिळ्कोळ्ळोण सो प्रतियोबर मनेयल्लि ई तर वाल् मिक्सर् इरुत्ते ई वाल् मिक्सर् अल्लि ओंदु बंदु हाट् वाटर् अंद्रे सोलार् इंद बर्तक्कंत नीरु बरलिक्के ओंदु वाल्व् इरुत्ते इन्नोंदु कोल्ड् वाटर् अंद्रे कोल्ड् वाटर् बरलिक्के वाल्व् इरुत्ते मिडल् एनदु एरडन्नु कंट्रोल् माडुवंतद्दु ओंदु वाल्व् इरुत्ते लेफ्ट् अथवा अंद्रे ओंदु केळगडे बरुत्ते इन्नोंदु रैट् गे हाकिद्रे मेले शवर् इंद नीरु बरुत्ते सो अदु कंट्रोल् माडलिक्के मिडल् अल्लि इरुत्ते सो केलवोंदु कडे एनागुत्ते ಕೆಲವೊಬ್ಬರದು ಲೀಕೇಜ್ ಆಗ್ತಾ ಇರುತ್ತೆ ಈ ರೀತಿ ಸೊ ಈ ಥರ ಲೀಕೇಜ್ ಆಗ್ತಾ ಇದ್ದಾಗ ಏನು ಮಾಡ್ತೀವಿ ನಾವು ಮಿಡಲ್ನ ಆಫ್ ಮಾಡಿಕೊಂಡು ಈ ಇದನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಈ ಎರಡು ವಾಲ್ವ್ನ ಹಾಟ್ ಮತ್ತು ಕೋಲ್ಡ್ ವಾಲ್ವ್ನ ನೆಗ್ಲೆಕ್ಟ್ ಮಾಡ್ತೀವಿ ಈ ಮಿಡಲ್ನ ಆಫ್ ಮಾಡಿದ್ರೆ ಜಸ್ಟು ಕೆಳಗಡೆ ಬರದಂಗೆ ಸ್ಟಾಪ್ ಮಾಡುತ್ತೆ ಹೊರತು ಈ ಕೋಲ್ಡು ಮತ್ತು ಹಾಟ್ ವಾಟ್ರ್ ಕನೆಕ್ಟಿವಿಟಿನ ಸ್ಟಾಪ್ ಮಾಡೋದಿಲ್ಲ ಸೊ ಅದು ಕನೆಕ್ಟಿವಿಟಿ ಹಾಗೇ ಇರುತ್ತೆ ಇದು ಕೋಲ್ಡ್ ವಾಟ್ರು ಹಾಟ್ ವಾಟ್ರು ಎರಡೂ ಆನ್ ಆಯಿತು ಅಂದರೆ ಸೊ ಎರಡೂ ಕನೆಕ್ಟಿವಿಟಿ ಇರುತ್ತೆ ಸೊ ಹಾಗಾಗಿ ಈ ಕೋಲ್ಡ್ ವಾಟ್ರಿಂದ ನೀರು ಹಾಟ್ ವಾಟ್ರ್ ಪೈಪ್ ಏನಿದೆಯೋ ಹಾಟ್ ವಾಟ್ರ್ ಬರೋಕ್ಕಿಂತ ಏನು ಪೈಪ್ ಇರುತ್ತೋ ಸೊ ಆ ವಾಲ್ವ್ ಮುಖಾಂತರ ವಾಪಸ್ಸು ರಿಟರ್ನು ನಿಮ್ಮ ಸೋಲಾರ್ಗೆ ಹೋಗುತ್ತೆ ಸೋಲಾರ್ ಟ್ಯಾಂಕಿಗೆ ಹೋಗುತ್ತೆ ಸೊ ಅದು ಹೇಗೆ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ ನೀವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೋಡಿ ಈ ಸೋಲಾರಿಂದ ಬಂದಿರತಕ್ಕಂಥದ್ದು ಒಂದು ವಾಲ್ವ್ ಇರುತ್ತೆ ಇಲ್ಲಿ ಫಸ್ಟು ಅಲ್ಲಿಂದ ಬೈಪಾಸ್ ಆಗಿ ನಮ್ಮ ಈ ಮಿಕ್ಸರ್ಗೆ ಬರುತ್ತೆ ಈ ರೀತಿ ಮೈ ಬೈಪಾಸ್ ಆಗಿ ಮಿಕ್ಸರ್ ಬರುತ್ತೆ ಈ ಒಂದು ಮೆಥಡ್ ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಸೊ ಇವಾಗ ಈ ಬೈಪಾಸು ಕನೆಕ್ಟಿಂಗ್ ಪೈಪ್ ಇರುತ್ತೆ ನೋಡಿ ಆ ಪೈಪ್ ಮುಖಾಂತರನೇ ಬರುತ್ತೆ ಸೊ ಇಲ್ಲಿ ಅಲ್ಲಿ ವಾಲ್ ಮಿಕ್ಸರ್ ಹತ್ರ ಎರಡೂ ವಾಲ್ವ್ಗಳು ಆನ್ ಆದಾಗ ಇದರಿಂದ ರಿಟರ್ನ್ ವಾಪಸ್ಸು ಈ ವಾಲ್ ಮುಖಾಂತರ ಈ ರೀತಿ ಆನ್ ಆಗಿದ್ದಾಗ ಈ ವಾಲ್ವ್ ಮುಖಾಂತರ ಸೀದಾ ಟ್ಯಾಂಕಿಗೆ ಹೋಗುತ್ತೆ ಸೊ ಆದಷ್ಟು ಇದನ್ನು ಆಫ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಈಗ ನೋಡಿ ನೋಡಿ ಎರಡು ಆನ್ ಮಾಡ್ತೀನಿ ಇದು ಆಫ್ ಇದೆ ಇದು ಆನ್ ಇದೆ ಈಗ ಆನ್ ಮಾಡ್ತೀನಿ ನೋಡಿ ಇಲ್ಲಿ ನೀರು ಬರ್ತಾ ಇದೆ ನೋಡಿದ್ರಲ್ಲ ಸೊ ಇಲ್ಲಿಂದ ನೀರು ಬಂದು ರಿಟರ್ನು ಇಲ್ಲಿ ಓವರ್ಫ್ಲೋ ಆಗ್ತದೆ ಅಂದರೆ ಇದ್ರಲ್ಲಿ ಬರ್ತಾ ಇದೆ ವಾಪಸ್ ಬರ್ತಾ ಇದೆ ನೀರು ಅಲ್ಲಿಂದ ಯಾಕೆ ಅಂದರೆ ನಮ್ಮ ಕೋಲ್ಡ್ ವಾಟರ್ ಟ್ಯಾಂಕ್ ಬಂದು ತುಂಬ ಹೈಟಲ್ಲಿರುತ್ತೆ ಸೊ ಹಾಗಾಗಿ ಅಲ್ಲಿವರೆಗೂ ನೀರು ರೀಚ್ ಆಗುತ್ತೆ ಸೊ ನೀರು ಲೆವೆಲ್ ಗೊತ್ತಲ್ಲ ಅದು ವಾಟರ್ ಲೆವೆಲ್ಲು ಸೊ ಒಂದೇ ಲೆವೆಲ್ಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಕನೆಕ್ಟಿವಿಟಿ ಸಿಗ್ತಾಗ ಇವಾಗ ರಿಟರ್ನ್ ಬರ್ತಾ ಇದೆ ಈಗ ನೋಡಿ ಇದು ಆಫ್ ಮಾಡಿದೆ ಇಲ್ಲಿ ಆಫ್ ಆಯಿತು ಸೊ ಇವಾಗ ನೋಡಿ ಸೊ ಇವಾಗ ನೋಡಿ ಹೆಂಗೆ ಸೋಲಾರ್ ಟ್ಯಾಂಕಲ್ಲಿ ನೀರು ಓವರ್ಫ್ಲೋ ಆಗುತ್ತೆ ತೋರಿಸ್ತೀನಿ ಸಪೋಸ್ ಇವೆರಡನ್ನೂ ಆನ್ ಮಾಡಿದ್ರೆ ಅಂದರೆ ವಾಲ್ವ್ ಆನ್ ಆಗಿದೆ ಬಟ್ ನಮಗೆ ನೀರು ಬರ್ತಾ ಇಲ್ಲ ಬಟ್ ವಾಲ್ವ್ ಆನ್ ಆಗಿದೆ ಸೊ ಇಲ್ಲೂ ಆನ್ ಆಗಿದೆ ಸೊ ಇಂಥ ಟೈಮಲ್ಲಿ ಇಲ್ಲಿ ನೋಡಿ ಈ ಥರ ಟ್ಯಾಂಕಲ್ಲಿ ಸಣ್ಣ ಸ್ಮಾಲ್ ಸೈಡಲ್ಲಿ ಟ್ಯಾಂಕ್ ಇರುತ್ತಲ್ಲ ಚಿಕ್ಕದು ಸೊ ಇದರಲ್ಲಿ ಓವರ್ಫ್ಲೋ ಆಗುತ್ತೆ ನೀರು ಸೊ ಇಲ್ಲಿ ಕಡಿಮೆ ಬರ್ತಿದೆ ಬಟ್ ಜಾಸ್ತಿ ಬರುತ್ತೆ ಸೊ ಹೀಟ್ ಆದಷ್ಟು ನೀರು ಜಾಸ್ತಿ ಬರುತ್ತೆ ಓವರ್ಫ್ಲೋ ಆಗುತ್ತೆ ಇದಕ್ಕಿಂತ ಜಾಸ್ತಿ ಓವರ್ಫ್ಲೋ ಆಗುತ್ತೆ ಯಾಕೆಂದರೆ ಇಲ್ಲಿ ಆನ್ ಆಗಿದೆ ಸೊ ನೋಡಿ ಈ ಕನೆಕ್ಟಿಂಗ್ ಪೈಪ್ ಏನಿದೆ ಇದರಿಂದ ವಾಪಸ್ಸು ನಿಮಗೆ ತಣ್ಣೀರು ನಿಮಗೆ ಸೋಲಾರ್ಗೆ ಟ್ಯಾಂಕಿಗೆ ಹೋಗ್ತಾ ಇದೆ ಸೊ ಇದನ್ನು ಆದಷ್ಟು ಆಫ್ ಮಾಡಿಕೊಂಡ್ರೆ ಈಗ ನೋಡಿ ಇದು ಆಫ್ ಇದೆ ಇದು ಆಫ್ ಇದೆ ಸೊ ನಿಂತೋಯ್ತು ನೀರು ಸೊ ಅದಕ್ಕೆ ಸೊ ಇದು ಹೇಗೆ ಆಗುತ್ತಪ್ಪ ಅಂತ ಅಂದರೆ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸೋಲಾರ್ ಟ್ಯಾಂಕಿಂದ ಬಿಸಿನೀರು ಹೋಗಲಿಕ್ಕೆ ಅಂತ ಒಂದು ಪೈಪ್ ಇರುತ್ತೆ ಸೋಲಾರ್ ಟ್ಯಾಂಕಿಂದ ಬಿಸಿನೀರು ಹೋಗಲಿಕ್ಕೆ ಅಂತ ಪೈಪ್ ಇರುತ್ತೆ ಸೊ ಆ ಪೈಪ್ ಮುಖಾಂತರ ನಮಗೆ ರಿಟರ್ನ್ ತಣ್ಣೀರು ಬಂದು ಈ ಟ್ಯಾಂಕ್ ಒಳಗಡೆ ಲೋಡ್ ಆಗ್ತಾ ಹೋಗುತ್ತೆ ಈ ಪೈಪಲ್ಲಿ ಬಿಸಿನೀರು ಹೋಗುವ ಪೈಪಲ್ಲಿ ಬಿಸಿನೀರು ಹೋಗಬೇಕಾಗಿರೋಂಥ ಪೈಪಲ್ಲಿ ನಮಗೆ ಅಲ್ಲಿ ತಣ್ಣೀರು ವಾಪಸ್ಸು ಬಂದು ಈ ಟ್ಯಾಂಕ್ ಒಳಗಡೆ ಲೋಡ್ ಆಗ್ತಾ ಹೋಗುತ್ತೆ ಏಕೆಂದರೆ ಬಿಸಿನೀರಿನ ಡೆನ್ಸಿಟಿ
ಕಡಿಮೆ ಇರುತ್ತೆ, ತಣ್ಣೀರಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಸಾಂದ್ರತೆ ಜಾಸ್ತಿ ಇರುತ್ತೆ ತಣ್ಣೀರಿಂದು. ಸೊ ಹಾಗಾಗಿ ಈ ಬಿಸಿನೀರಿನ ಮೇಲುಗಡೆ ತಳ್ಳುಕೊಂಡು ಬಂದು ತಣ್ಣೀರು ಮೇಲುಗಡೆ ವಾಪಸ್ ರಿಟರ್ನ್ ಬರ್ತಾ ಇರುತ್ತೆ. ಸೊ ಈ ರಿಟರ್ನ್ ಬಂದು ಸೀದಾ ಈ ಟ್ಯಾಂಕ್ ಒಳಗಡೆ ಲೋಡ್ ಆಗುತ್ತೆ. ಈ ಟ್ಯಾಂಕ್ ಒಳಗಡೆ ಲೋಡ್ ಆಗಿ ನೆಕ್ಸ್ಟು ಈ ಟ್ಯಾಂಕ್ ಒಳಗಡೆ ಲೋಡ್ ಆಗಿ ಏನಾಗುತ್ತಪ್ಪ ಅಂದರೆ ಬಿಸಿನೀರಿನ ಮೇಲೆ ತಳ್ಳಿ ತಣ್ಣೀರು ಕೆಳಗಡೆ ಎಲ್ಲ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಕೆಳಗಡೆಯಿಂದ ಬಂದಂಥ ತಣ್ಣೀರೇ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಒಂದು ಸ್ಮಾಲ್ ಟ್ಯಾಂಕ್ ಇರುತ್ತೆ ಪಕ್ಕದಲ್ಲಿ, ಈ ಟ್ಯಾಂಕ್ ಮುಖಾಂತರ ನಿಮಗೆ ಬಿಸಿನೀರು ಈ ಟ್ಯಾಂಕಿಗೆ ಬಂದು ಈ ಇದ್ರ ಮುಖಾಂತರ ಓವರ್ಫ್ಲೋ ಆಗುತ್ತೆ. ಆಗಲೇ ನೋಡಿದ್ರಲ್ಲ ಆ ರೀತಿ ಓವರ್ಫ್ಲೋ ಆಗುತ್ತೆ ಅಷ್ಟೇ. ಈ ರೀತಿ ಓವರ್ಫ್ಲೋ ಆಗೋದ್ರಿಂದ ನಿಮ್ಮ ಮನೆಗಳಿಗೆ ಸರಿಯಾಗಿ ಸಫಿಷಿಯೆಂಟ್ ಬಿಸಿನೀರು ಬರೋದಿಲ್ಲ. ಸೊಲ್ಯೂಷನ್ ಏನಪ್ಪ ಅಂದರೆ ವಾಲ್ವ್ಗಳನ್ನ ಆಫ್ ಮಾಡಬೇಕು ಕೆಳಗಡೆ ಒಂದು. ಎರಡನೇದಾಗಿ ನಾನ್ ರಿಟರ್ನ್ ಎನ್ ಆರ್ ವಿನ ಇರುತ್ತೆ. ಸೊ ಎನ್ ಆರ್ ವಿನ ಹಾಕ್ಕೊಂಡ್ರೆ ನಿಮಗೆ ನೀರು ಬಿಸಿ ನೀರು ಮಾತ್ರ ಕೆಳಗಡೆ ಬರುತ್ತೆ, ತಣ್ಣೀರು ವಾಪಸ್ ಬಂದಾಗ ಆ ಎನ್ ಆರ್ ವಿ ಸ್ಟಾಪ್ ಮಾಡಿ ನಿಮಗೆ ಯಾವುದೇ ಕಾರಣಕ್ಕೂ ಟ್ಯಾಂಕಿಂದ ಬಿಸಿನೀರು ವೇಸ್ಟ್ ಆಗದೇ ರೀತಿ ನೋಡ್ಕೊಳುತ್ತೆ. ಸೊ ಅದಕ್ಕೆ ಎನ್ ಆರ್ ವಿ ಹಾಕ್ಸ್ಕೊಂಡ್ರೆ ಬೆಟರು. ಸಪೋಸ್ ಎನ್ ಆರ್ ವಿ ಹಾಕ್ಸ್ಕೊಂಡಿಲ್ಲ ಅಂದರೆ, ಸೊ ನೀವು ಕೆಳಗಡೆ ವಾಲ್ವ್ನೆಲ್ಲ ಆಫ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬರೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ಮಾಹಿತಿ ಕೊಟ್ಟಂತಹ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.